ತುಮಕೂರು ಲೋಕಸಭಾ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರದ ಹಳೆ ಹುಲಿ ಮುದ್ದನ್ಮೇಗೌಡರು ಲಿಂಗಾಯತ ಸಮುದಾಯದ ಯಡಿಯೂರಪ್ಪ ನಂತರದ ನಾಯಕ ವಿ ಸೋಮಣ್ಣವರ ನಡುವಿನ ಕಾಳಗ ವಿ ಸೋಮಣ್ಣ ಎಲ್ಲರನ್ನೂ ಮ್ಯಾನೇಜ್ ಮಾಡುವಂತ ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ಇರೋ ವ್ಯಕ್ತಿ ಮುದ್ದನ್ಮೇಗೌಡರು ನರೇಂದ್ರ ಮೋದಿ ಅಲೆ ಇದ್ದಾಗಲೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆಯಲ್ಲಿ ಗೆದ್ದಂಥ ವ್ಯಕ್ತಿ ವ್ಯಕ್ತಿಗತವಾಗಿ ಮುದ್ದನ್ಮೇಗೌಡರ ಶಕ್ತಿ ತಂತ್ರಗಾರಿಕೆ ಆಚೆ ಈಚೆ ಒಂದಷ್ಟು ಎಕ್ಸ್ಟ್ರಾ ಕಲೆಯನ್ನು ಕರಗತ ಮಾಡಿಕೊಂಡಿರ್ತಕ್ಕಂಥ ಸೋಮಣ್ಣ ಪಿಯ ಅಭ್ಯರ್ಥಿ ಸೋಮಣ್ಣಗೆ ವಿರೋಧ ಮಾಧುಸ್ವಾಮಿ ಮಾಧುಸ್ವಾಮಿ ಆಟ ಸೋಮಣ್ಣಗೆ ಸಂಕಷ್ಟ ಮುದ್ದನ್ಮೇಗೌಡ್ರದು ನಾಗ ಲೋಟ ಹೌದು ಮುದ್ದನ್ಮೇಗೌಡ್ರ ಸೇರ್ಪಡೆಗೆ ವಿರೋಧಗಳಿತ್ತು ಆದರೆ ಎಲ್ಲರೂ ಕೂಡ ಅಪ್ಪಿಕೊಂಡು ಒಪ್ಪಿಕೊಂಡು ಈಗ ಅವರು ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಆಗಿಂದಾಗೆ ಕೆಣಕಿ ಕೆಣಕಿ ಮುದ್ದನ್ಮೇಗೌಡರು ಹಳೆ ಕಥೆಗಳನ್ನ ಹೇಳುವಂಥ ರಾಜಣ್ಣ ಅವರು ಸಹ ಮಧುಗಿರಿಯಲ್ಲಿ ಲೀಡ್ ಕೊಡಿಸಿ ಅಂತ ಓಡಾಡ್ತಿದ್ದಾರೆ ಮುದ್ದನ್ಮೇಗೌಡ್ರಿಗೆ ಬಸವರಾಜ್ ಮಾಜಿ ಸಂಸದ ಜ್ಯೋತಿ ಗಣೇಶ್ ಎಮ್ ಎಲ್ ಎ ಸುರೇಶ್ ಗೌಡ್ರ ಗ್ರಾಮಾಂತರದ ಎಮ್ ಎಲ್ ಎ ತುರುವೇಕೆರೆ ಜೆ ಡಿ ಎಸ್ ಎಮ್ ಎಲ್ ಎಮ್ ಡಿ ಕೃಷ್ಣಪ್ಪನವರು ಹಾಗೇ ಮಧುಗಿರಿಯ ಎಕ್ಸ್ ಎಮ್ ಎಲ್ ಎ ವೀರಭದ್ರಯ್ಯನವರು ಸೇರಿದಂಗೆ ಜೆ ಡಿ ಎಸ್ನವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಮಣ್ಣವರ ಪರವಾಗಿ ಕ್ಯಾಂಪೇನ್ ಮಾಡ್ತಾವ್ರೆ ಬಿ ಜೆ ಪಿಯಲ್ಲಿ ಸ್ಪ್ಲಿಟ್ಟಿದೆ ಚಿಕ್ಕನಾಯ್ಕನಹಳ್ಳಿಯ ಮಾಜಿ ಶಾಸಕ ಮಾಧುಸ್ವಾಮಿಯವರು ಸುತ್ತಾರಾಂ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಂತ ಮಾಧುಸ್ವಾಮಿ ಓಪಲ್ಲ ಅವರು ಪಾರ್ಟಿ ಬಿಟ್ಟು ಹೋಗ್ತಾರೆ ಅನ್ನೋದು ತನ್ನ ಕನ್ವಿನ್ಸ್ ಮಾಡಿದ್ದಾರೆ ಮಾಧುಸ್ವಾಮಿ ಒಪ್ಪಲ್ಲ ಅನ್ನೋ ಕಾರಣಕ್ಕೆ ಇತ್ತು ಚಿಕ್ಕನಾಯಕಲ್ಲಿ ಬಿಜೆಪಿಗ್ರನ್ನು ವೋಟ್ ಮಾಡ್ದೆ ಏನು ಇರಲ್ಲ ವೋಟ್ ಹಾಕ್ತಾರೆ ಆದರೆ ಆ ವಿರೋಧ ಇದೆಯಲ್ಲ ಸಹಜವಾಗಿ ಒಂದಷ್ಟು ಡಿಸ್ಟರ್ಬ್ ಮಾಡುತ್ತೆ ಮಾಧುಸ್ವಾಮಿ ಜಿಲ್ಲಾ ನಾಯಕರಾಗಿ ಏನು ಉಳ್ಕೊಂಡಿಲ್ಲ ಯಾಕಂದ್ರೆ ಅವ್ರ ಜಿಲ್ಲೆಲೇ ಅವ್ರಿಗೆ ವಿರೋಧ ಇತ್ತು ಆ ಗ್ರಾಮಾಂತರದ ಸುರೇಶ್ ಗೌಡ್ರದ್ದು ಒಂದಷ್ಟು ಜನದ್ದು ಯಾಕೆಂದರೆ ಮಾಧುಸ್ವಾಮಿ ಮಂತ್ರಿ ಸಹ ಅವರು ಶಾಸಕರ ರೀತಿ ನಡ್ಕತ್ತಿದ್ರು ಅಂದರೆ ಚಿಕ್ಕನಾಟನಳ್ಳಿಗಷ್ಟೇ ಬಿ ಜೆ ಪಿಗಿಂತ ಬಿ ಜೆ ಪಿ ವಿರೋಧಿಗಳಿಗೆ ಒಂದಷ್ಟು ಲಾಭ ಮಾಡಿಕೊಡ್ತಿದ್ರು ಇವೆಲ್ಲವೂ ಕಾರಣಕ್ಕೆ ಮಾಧುಸ್ವಾಮಿ ವಿರೋಧ ಇದೆ ಮಾಧುಸ್ವಾಮಿ ಒಂದು ಹತ್ತು ಇಪ್ಪತ್ತ್ ಮೂವತ್ತು ಸಾವಿರ ಓಟನ್ನು ಆಚೆ ಈಚೆ ಮಾಡ್ಬೋದೇನೋ ಆದ್ರೆ ಅದೇ ಇಂಪಾರ್ಟೆಂಟ್ ಅಲ್ಲ ದೇವೇಗೌಡರು ಅವತ್ತು ಸೋತಿದ್ದು ಬರೀ ಹದಿನಾರು ಸಾವಿರ ಓಟಲ್ ತಾನೆ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯನ್ನು ಕನ್ವಿನ್ಸ್ ಮಾಡಿದರೆ ದೇವೇಗೌಡ್ರು ಎಂ ಪಿ ಆಗ್ಯಾರೇ ಅವ್ರು ಯಾವ ಕಮ್ಯುನಿಸ್ಟ್ ಪಾರ್ಟಿಯನ್ನು ನಿಂತ್ಕೊಂಡ್ರು ಕಾಂಗ್ರೆಸ್ ಅವರು ಓಟ್ ಹಾಕ್ಸ್ತಾರೆ ಅಂತ ಸೋತರು ಹಾಗಾಗಿ ಮಾಧುಸ್ವಾಮಿಯ ಮತಗಳು ಕೂಡ ಸೋಮಣ್ಣ ಅವರಿಗೆ ಭಾಳ ಇಂಪಾರ್ಟೆಂಟ್ ಆದರೆ ಸೋಮಣ್ಣ ನಾನೆಷ್ಟು ಕೇಳ್ಬೋದು ಎಷ್ಟು ಕೇಳ್ತೀನಿ ಇದಕ್ಕಿಂತ ಹೆಚ್ಚೇನು ಕೇಳಲ್ಲ ಬಿಕಾಸ್ ಆಫ್ ಅವರು ಓಟ್ ಹಾಕ್ಸ್ಬೇಕಾಗಿರೋದು ಮೋದಿಗಾಗಿ ಬಿಜೆಪಿಗಾಗಿ ದೇಶಕ್ಕಾಗಿ ಅಂತ ಹೇಳಿದ್ದಾರೆ ಬಟ್ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಎರಡೂ ಮತಗಳು ಕೂಡ ಸೇರಿದರೆ ದಿಗ್ವಿಜಯ ಸೋಮಣ್ಣನ ಡೌಟ್ ಇಲ್ಲ ಆದರೆ ಮುದ್ದನ್ಮೇಗೌಡರು ತನ್ನದೇ ಆದಂಥ ವರ್ಚಸ್ ಇದೆ ತಾಕತ್ತಿದೆ ಮುದ್ದನ್ಮೇಗೌಡರು ಈ ಹಿಂದೆ ಎಂ ಪಿ ಆಗಿದ್ದಾಗ ಸಂಸತ್ತಲ್ಲಿ ತುಂಬ ಜೋರಾಗಿ ಮಾತಾಡಿ ರೈತರ ತೆಂಗು ಬೆಳೆಗಾರರ ಸಮಸ್ಯೆಗಳ ದನಿಯಾಗಿ ಹೋರಾಟ ಕೊಟ್ಟಿದ್ದಾರೆ ಹೀಗಾಗಿ ಅವ್ರ ಬಗ್ಗೆ ಅನುಕಂಪ ಇದೆ ಅವ್ರ ಬಗ್ಗೆ ಒಲವು ಕೂಡ ಇದೆ ನಾನು ಆಗಲೇ ಹೇಳಿದೆ ರಾಜಕೀಯ ಕೆಲಸ ಮಾಡಿದವರೆಲ್ಲ ಗೆಲ್ಸ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು ಮುದ್ದನ್ಮೇಗೌಡರು ಕೆಲಸಗಾರರು ಮುದ್ದನ್ಮೇಗೌಡರು ನಾಯಕರು ನೋ ಡೌಟ್ ಆದರೆ ರಾಜಕಾರಣದಲ್ಲಿ ವೋಟಿಂಗ್ ಆಗೋದು ಬೇರೆ ಬೇರೆ ಲೆಕ್ಕಾಚಾರಕ್ಕೆ ನಾವು ಮೋದಿ ನೋಡ್ ಓಟ್ ಹಾಕ್ತೀವಿ ಅಂತಾರೆ ನಾವು ದೇವೇಗೌಡ್ರು ಪಾರ್ಟಿ ನಾವು ದೇವೇಗೌಡ್ರಿಗೋಸ್ಕರ ಮೈತ್ರಿ ಆಗೋರು ಪಿಗೆ ಹಾಕ್ತೀವಿ ಅಂತಾರೆ ಈ ಥರ ಸನ್ನಿವೇಶಗಳು ಹೀಗಾಗಿ ತುಮಕೂರು ಲೋಕಸಭಾ ರಣಕಣ ರಂಗೇರ್ತಾ ಇದೆ ಮಾಧುಸ್ವಾಮಿಯವರು ಇಲ್ಲದೆ ಸೋಮಣ್ಣ ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವರ ಪ್ರತಿ ಅಂಶಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ತುಮಕೂರು ಕಡೆ ಏನು ಎತ್ತ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಕ್ಷೇತ್ರ ಬಟ್ ಮುದ್ದನ್ಮೇಗೌಡರು ಪಕ್ಷಕ್ಕಿಂತ ವೈಯಕ್ತಿಕ ವರ್ಚಸ್ಸು ಜಾಸ್ತಿ ಇದೆ ಮುದ್ದನ್ಮೇಗೌಡ್ರಿಗೆ ಮುದ್ದನ್ಮೇಗೌಡರು ವ್ಯಕ್ತಿಗತವಾಗಿ ಅವರೊಂದು ರೀತಿಯ ಶಕ್ತಿ ಸೊ ಹಾಗಾಗಿ ಮುದ್ದನ್ಮೇಗೌಡ ವರ್ಸಸ್ ವಿ ಸೋಮಣ್ಣ ಸೋಮಣ್ಣ ಶಕ್ತಿ ಏನು ಜೆ ಡಿ ಎಸ್ಸು ಬಿ ಜೆ ಪಿ ಮತ್ತೆಲ್ಲರೂ ಅಣ್ಣ ಅಪ್ಪ ಅನ್ಕಂಡು ಕೇಳುವಂಥ ಅವರ ಒಂದು ಓಪನ್ ಆಟಲ್ಲಿ ಮಾತಾಡ್ತಾರೆ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಾರೆ ಅದು ಸೋಮಣ್ಣ ಶಕ್ತಿ ಸೊ ವ್ಯಕ್ತಿಯಾಗಿ ಮುದ್ದನ್ಮೇಗೌಡ್ರ ಶಕ್ತಿ ಸೋಮಣ್ಣನ ಶಕ್ತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಮತ್ತು ಅವ್ರ ಗುಣ ಸೊ ಹಾಗಾಗಿ ಬಹಳಷ್ಟ ಟಫೆಸ್ಟ್ ಕ್ಷೇತ್ರ ಅಂದರೆ ತಪ್ಪಾಗಲ್ಲ ತುಮಕೂರು ನಿಮ್ಮ ಪ್ರಕಾರ ವೀಕ್ಷಕರ ತುಮಕೂರ್ಲಿ ಬಾರಿ ಗೆಲ್ಲೋದು ಯಾರು ಬಿಜೆಪಿ ಜೆಡಿಎಸ್ ಡಿ ಎಸ್ ಮೈತ್ರಿಕೂಟದ ಸೋಮಣ್ಣವರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದನ್ ಮೈಗೌಡ್ರ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ಹಾಗೆ ಯಾರಾಗ್ಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಕಾಮೆಂಟ್ ಮಾಡಿ ಮಿಸ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಓಮ್ ಪೇಜ್ ಬಂದ್ರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ